ನಮಸ್ಕಾರ. ವ್ಯಕ್ತಿತ್ವ ಚಂದನದಲ್ಲಿ ಪುಸ್ತಕಗಳ ಮಹತ್ವ ಸಾರುವ ಉತ್ತಮ ಪುಸ್ತಕ ದಣಿವಿಲ್ಲದ ಶಿಕ್ಷಕ ಕುರಿತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ನಮ್ಮ ಮಸ್ತಕ ಸುಸ್ಥಿತಿಯಲ್ಲಿ ಇರಬೇಕು ಅಂತ ಅಂದ್ರೆ ಪುಸ್ತಕಗಳ ಪುಟಗಳನ್ನ ನಾವು ತಿರುವಿ ಹಾಕಬೇಕಾಗತ್ತೆ. ಪದಗಳೊಂದಿಗೆ ಆಟವಾಡುವ ಲೇಖಕರ ಆತ್ಮ ಪುಸ್ತಕಗಳ ಮೂಲಕ ಮಾತನಾಡುತ್ತೆ ಅಂತಾರೆ. ಪುಸ್ತಕಗಳ ಕುರಿತೆ ಮಾತುಕತೆ ಈ ಕಾರ್ಯಕ್ರಮದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರು ಈ ಕುರಿತು ನಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ತಮ್ಮ ಮಾತು ಮತ್ತು ಕೃತಿಗಳ ಮೂಲಕ ಕನ್ನಡಿಗರ ಮನದಲ್ಲಿ ನೆಲೆಯೂರಿರುವ ಅಪರೂಪದ ವ್ಯಕ್ತಿ ಶಿವರಾಜ್ ಪಾಟೀಲ್ ಅವರು. ಶಿವರಾಜ್ ಪಾಟೀಲ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈ ಉತ್ತಮ ಪುಸ್ತಕ ದಣಿವಿಲ್ಲದ ಶಿಕ್ಷಕ ಹೇಗಾಗ್ತಾರೆ ಅನ್ನುವಂಥ ತಮ್ಮ ಅಭಿಪ್ರಾಯ? ನಮ್ಮೆಲ್ಲರ ಅನುಭವದಂತೆ ಶಾಲೆ ಕಾಲೇಜುಗಳಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಅನೇಕ ಸಾರಿ ವಿದ್ಯಾರ್ಥಿಗಳು ಪುನಃ ಪುನಃ ಪ್ರಶ್ನೆ ಕೇಳಿದಾಗ ಶಿಕ್ಷಕರು ಬೇಸರಗೊಳ್ತಾರೆ. ಅದರಲ್ಲಿ ಸಮಾಧಾನವಾಗಿದ್ದಂಥ ಶಿಕ್ಷಕರು, ಸಹನೆ ಇದ್ದವರು ಉತ್ತರ ಕೊಡ್ತಾರೆ. ಅದೇ ಪುನಃ ಮತ್ತೊಮ್ಮೆ ಕೇಳಿದಾಗ ಸ್ವಲ್ಪ ಬೇಸರ ಆಗ್ತದೆ. ಆದರೆ ಪ್ರಶ್ನೆಗಳು ಪ್ರಾಮಾಣಿಕವಾಗಿದ್ದಾಗ, ಕುಚ್ಚೇದಿಲ್ಲದಂಥ ಪ್ರಶ್ನೆಗಳಿದ್ದರೆ, ನಿಜವಾದ ಜ್ಞಾನಾರ್ಜನೆಗೆ ಕೇಳತಕ್ಕಂಥ ಪ್ರಶ್ನೆಗಳಿಗೆ ಶಿಕ್ಷಕರು ಉತ್ತರ ಕೊಡೋದು ಉಚಿತ. ಆದರೂ ಸ್ವಾಭಾವಿಕವಾಗಿ ಅದಾಗದಲ್ಲಿ ಅನೇಕ ಸಾರಿ ಸಹನೆ ಮೀರ್ತದೆ. ಆದರೆ ಪುಸ್ತಕಗಳು ಆ ರೀತಿಯಲ್ಲ. ಪುಸ್ತಕಗಳು ಯಾವ ಬೇಸರವಿಲ್ಲದೆ, ಸಿಟ್ಟಿಲ್ಲದೆ, ಸಮಯದ ಅಥವಾ ಸ್ಥಳದ ನಿರ್ಬಂಧವಿಲ್ಲದೆ, ದಣಿವಿಲ್ಲದೆ, ಸದಾ ಸಿದ್ಧವಾಗಿರ್ತಕ್ಕಂಥ ಒಂದು ಉತ್ತಮ ಶಿಕ್ಷಕ. ನಾನು ಗುಲ್ಬರ್ಗಾ ಲಾ ಕಾಲೇಜಿನಲ್ಲಿ ಪಾಠ ಮಾಡುವಾಗ 50 ನಿಮಿಷಗಳ ಪಾಠ ಮಾಡಿದ ಮೇಲೆ ಅನೇಕ ಜನ ವಿದ್ಯಾರ್ಥಿಗಳನ್ನು ನಾನು ಕೇಳಿದೆ. 50 ನಿಮಿಷ ಕೇಳಿ ಯಾವುದೇ ಪ್ರಶ್ನೆ ಕೇಳಿಲ್ಲ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನಾನು ಹೇಳೋದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಥವಾ ನಿಮಗೆ ಏನೂ ಅರ್ಥ ಆಗಿಲ್ಲ, ಆದ್ದರಿಂದ ನೀವು ಪ್ರಶ್ನೆ ಕೇಳ್ತಾ ಇಲ್ಲ ಅಂತ. ಆಗ ಅವ್ರು ಹೇಳಿದ್ರೆ, ಇಲ್ಲ, ಕೆಲವು ಶಿಕ್ಷಕರು ಪ್ರಶ್ನೆ ಕೇಳಿದರೆ ಅದು ಇಂಟರ್ಫಿರಿಯನ್ಸ್, ತಡವರಿಕೆ ಆಗ್ತದೆ, ಸಿಟ್ಟಾಗ್ತಾರೆ ಅಂತ. ನಾನು ಹೇಳಿದೆ, ಪರವಾಗಿಲ್ಲ, ನನ್ನ ಕ್ಲಾಸ್ನಲ್ಲಿ ನೀವು ಯಾವಾಗಾದರೂ ಕೇಳಬಹುದು ಅಂತ. ಆದ್ದರಿಂದ ಪುಸ್ತಕ, ಒಂದು ಉತ್ತಮ ಪುಸ್ತಕ ದಣಿವಿಲ್ಲದ, ಸದಾ ಸಿದ್ಧವಾಗಿರ್ತಕ್ಕಂಥ, ಎಲ್ಲ ಕಾಲಕ್ಕೂ ಅನುಕೂಲ ಆಗಿರ್ತಕ್ಕಂಥ ಪುಸ್ತಕ. ಆದ್ದರಿಂದ ಅದು ಶಿಕ್ಷಕ ಪುಸ್ತಕ, ಉತ್ತಮ ಪುಸ್ತಕ, ಸದಾ ದಣಿಯದ ಶಿಕ್ಷಕ ಅಂತ ಈ ಅರ್ಥದಲ್ಲಿ ನಾನು ಹೇಳಿದೆ. ಈ ಮಾತು ತುಂಬ ಚೆನ್ನಾಗಿದೆ. ಇನ್ನು ಈ ಪುಸ್ತಕ ಓದೋದು ಕೂಡ ಒಂದು ಚಟಾನ ಅಂತ. ನಿಜ, ನನ್ನ ಉತ್ತರ ಹೌದು. ಚಹಾ, ಸಿಗರೇಟ್ ಚಟಗಳಂತೆ ಪುಸ್ತಕ ಓದುವುದು ಒಂದು ಚಟ. ಅದರಲ್ಲಿ ಈ ಚಟದಲ್ಲಿ ವೈವಿಧ್ಯತೆ ಇದೆ. ಕೆಲವರು ಪುಸ್ತಕ ಕೊಳ್ಳುತ್ತಾರೆ, ಓದೋದಿಲ್ಲ. ನೀವು ಅನೇಕ ದೊಡ್ಡ ದೊಡ್ಡ ಮನೆಗಳಲ್ಲಿ ಡ್ರಾಯಿಂಗ್ ರೂಮ್ನಲ್ಲಿ ಬಹಳ ಪುಸ್ತಕಗಳನ್ನ ಇಟ್ಟಿರ್ತಾರೆ. ಕೆಲವು ಜನ ಓದ್ತಿರ್ಬೋದು, ಕೆಲವು ಜನರು ಬರೀ ಅಲಂಕಾರಕ್ಕೆ ಮಾತ್ರ ಇಟ್ಟಿರ್ತಾರೆ, ಕೊಂಡುಕೊಂಡಿಟ್ಟಿರ್ತಾರೆ. ಅಂದರೆ ಕೆಲವರು ಪುಸ್ತಕ ಕೊಂಡ್ಕೊಳ್ತಾರೆ, ಓದೋದಿಲ್ಲ. ಕೆಲವರು ಓದುತ್ತಾರೆ, ಕೊಂಡ್ಕೊಳ್ಳೋದಿಲ್ಲ. ಕೆಲವೊಬ್ಬರು ಕೊಂಡ್ಕೊಳ್ಳುತ್ತಾರೆ ಮತ್ತು ಓದುತ್ತಾರೆ. ಇನ್ನೂ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿರ್ತಕ್ಕಂಥ ಕೆಲವರು ಪುಸ್ತಕ ಕೊಂಡ್ಕೊಳ್ತಾರೆ, ಓದ್ತಾರೆ, ಓದಿದ ಮೇಲೆ ತಮ್ಮ ಸ್ನೇಹಿತರು ಹಿತೈಷಿಗಳನ್ನ ಚರ್ಚೆ ಮಾಡಿ ಜ್ಞಾನ ದಾಸೋಹ ಮಾಡ್ತಾರೆ. ಈ ರೀತಿಯಾಗಿ ಈ ಚಟದಲ್ಲಿ ಕೂಡ ಈ ತರ 4 ವರ್ಗದ ಜನ ಇದ್ದಾರೆ. ಹಾಗೆಯೇ ನೀವು ಪುಸ್ತಕಗಳಲ್ಲಿ ಎಷ್ಟು ತರನಾದದನ್ನ ಗುರುತಿಸ್ತೀರಿ? ನಾನು ಒಂದು ಲಘುವಾದ ಅರ್ಥದಲ್ಲಿ ಹೇಳಬೇಕಾದ್ರೆ, ಹೇಳಿ, ಪುಸ್ತಕದಲ್ಲಿ 2 ಬಗೆ. ಒಂದು ಬಗೆಯ ಪುಸ್ತಕಗಳನ್ನ ಕೈ ತೊಳೆದುಕೊಂಡು ಓದಬೇಕು, ಅಷ್ಟೊಂದು ಪವಿತ್ರವಾದ ಅಥವಾ ಉತ್ತಮ ಪುಸ್ತಕಗಳು. ಎರಡನೇ ರೀತಿಯ ಪುಸ್ತಕಗಳಂದ್ರೆ ಕೈಲಿಂದ ಮುಟ್ಟಿದರೆ ಅಂತಹ ಪುಸ್ತಕಗಳು, ಕೈಲಿಂದ ಮುಟ್ಟಿದರೆ ಕೈ ತೊಳ್ಕೊಳ್ಬೇಕು ಅಂತಹ ಪುಸ್ತಕಗಳಿದೆ. ಈ ರೀತಿಯಾಗಿ 2 ಬಗೆಯಿವೆ. ಮೊದಲನೇ ಕ್ಯಾಟಗರಿ ಅಂದ್ರೆ ಮೊದಲನೇ ವರ್ಗ, ಕೈ ತೊಳ್ಕೊಂಡು ಓದಬೇಕಾದ ಪುಸ್ತಕಗಳನ್ನ ಓದ್ತಕ್ಕಂಥ ಚಟ ಬೆಳೆಸಿದರೆ ಅದು ಉತ್ತಮ ಚಟ, ಅವರಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಎರಡನೇ ಕ್ಯಾಟಗರಿಯ ಅಂದ್ರೆ ಕೈ ತೊಳೆದುಕೊಂಡು ಓದಬೇಕು, ಪುಸ್ತಕ ಓದಿ ಕೈ ತೊಳ್ಕೊಳ್ಬೇಕಂತ ಪುಸ್ತಕಗಳನ್ನ ಓದ್ತಕ್ಕಂಥ ಚಟ ಹಾಕೊಂಡ್ರೆ ಅದು ದುಶ್ಚಟ. ತುಂಬಾ ಚೆನ್ನಾಗಿ ಮತ್ತು ಮಾರ್ಮಿಕವಾಗಿ ತಾವು ತಿಳಿಸಿದ್ರಿ. ಇನ್ನು ನಾವು ಪ್ರತಿನಿತ್ಯ ಜೀವನ ಅಂದಮೇಲೆ ಜೀವನದ ಜೊತೆಗೆ ಪುಸ್ತಕಗಳು ಸಾಗಬೇಕಂತ ಅಂದ್ರೆ, ಈ ನಿಜ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಪುಸ್ತಕಗಳ ಮಹತ್ವವನ್ನು ತಾವು ಯಾವ ರೀತಿ ಗುರುತಿಸ್ತೀರಿ? ನನ್ನ ವಿಚಾರದಲ್ಲಿ ಜನಜೀವನದಲ್ಲಿ
ನಿತ್ಯ ಜೀವನದಲ್ಲಿ ದೇಶದ ಇತಿಹಾಸದಲ್ಲಿ ಪುಸ್ತಕಗಳಿಗೆ ಬಹಳ ಮಹತ್ವವಾದಂಥ ಸ್ಥಾನ ಇದೆ. ಪುಸ್ತಕಗಳು ದೇಶಗಳ ಇತಿಹಾಸವನ್ನು, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಪರಿಚಯಿಸುವ, ಪ್ರೇರಣೆ ಕೊಡುವ, ಜೀವನಕ್ಕೆ ದಿಕ್ಸೂಚಿ ಮತ್ತು ಮಾರ್ಗದರ್ಶನ ಹಾಗೂ ಪರಿವರ್ತನೆ ತರುವ ಸರಳ, ಹೆಚ್ಚಿನ ಖರ್ಚಿಲ್ಲದ, ಯಾವುದೇ ರೀತಿಯ ಅಪಾಯಕಾರಿ ಅಲ್ಲದ ಉತ್ತಮ ಸಾಧನಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅಷ್ಟೇ ಅಲ್ಲ, ಕೆಲವು ಸರಿ ಎಷ್ಟೋ ಜನ ನಮ್ಮ ಸಂಬಂಧಿಕರು ಆಮೇಲೆ ದೂರ ಆಗ್ಬಿಡ್ತಾರೆ, ಸ್ನೇಹಿತರು ದೂರ ಆಗ್ಬಿಡ್ತಾರೆ, ಆದ್ರೆ ಇದೊಂದು ಉತ್ತಮ ಸಂಗಾತಿಯಾಗಿ ಕೂಡ ಕೆಲಸ ಮಾಡತ್ತಲ್ವಾ? ಅದರಲ್ಲೂ ಜೀವನದ ಕರಾಳ ದಿನಗಳಲ್ಲಿ ಒಂದು ಉತ್ತಮ ಪುಸ್ತಕ ಒಬ್ಬ ಉತ್ತಮ ಸಂಗಾತಿ. ನೋಡಿ, ನಾವು ಅನೇಕ ಜನರನ್ನು ನೋಡ್ತೀವಿ, ಅನುಕೂಲ ಋತುದಲ್ಲಿ ನಮ್ಮ ಗೆಳೆಯರಿರ್ತಾರೆ, ಸಂಬಂಧಿಕರಿರ್ತಾರೆ, ವಿಷಮ ಋತುಗಳಲ್ಲಿ ನಮ್ಮಿಂದ ಅವರು ದೂರ ಹೋಗ್ಬಿಡ್ತಾರೆ. ಆದ್ದರಿಂದ ಮಾನವೀಯ ಸಂಬಂಧಗಳು ಮುರಿದು ಬೀಳಬಹುದು, ಆದರೆ ಒಬ್ಬ ಉತ್ತಮ ಪುಸ್ತಕದ ಸಂಬಂಧ ಎಂದೂ ಮುರಿದು ಬೀಳುವುದಿಲ್ಲ. ಆದ್ದರಿಂದ ಜೀವನದ ಅತ್ಯಂತ ಕಠಿಣ ಪ್ರಸಂಗದಲ್ಲಿ, ಕರಾಳ ದಿನಗಳಲ್ಲಿ ಪುಸ್ತಕ ಒಬ್ಬ ಉತ್ತಮ ಸಂಗಾತಿ ಎಂಬುದನ್ನು ನಾವು ನೆನಪಿಟ್ಕೊಳ್ಳೋದು. ಹಾಗೆಯೇ ಕೆಲವರು ಈ ಸಮಾಜ ಸುಧಾರಕನ ಕೆಲಸವನ್ನೂ ಕೂಡ ಈ ಪುಸ್ತಕಗಳು ಮಾಡ್ತವೆ ಅಂತಾರೆ, ತಮ್ಮ ಅಭಿಪ್ರಾಯ? ನಿಜ. ಈಗ ನೋಡಿ, ಉದಾಹರಣೆಗಾಗಿ ತಮಿಳಿನ ತಿರುವಳ್ಳರ್ ದ್ವಿಪದಿ ಬರೆದರು, ಕನ್ನಡದ ಸರ್ವಜ್ಞ ತ್ರಿಪದಿಯಲ್ಲಿ ತಮ್ಮ ರಚನೆ ಮಾಡಿದರು, ತೆಲುಗಿನ ವೇಮನ ಚೌಪದಿಯಲ್ಲಿ ತಮ್ಮ ರಚನೆಗಳನ್ನು ಮಾಡಿದರು, ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ಜಾನಪದ ಸಾಹಿತ್ಯ ಮತ್ತು ಜಗತ್ತಿನ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಂಥ ಅನೇಕ ಪುಸ್ತಕಗಳು. ಅವುಗಳನ್ನು ನಾನು ನೋಡಿದಾಗ ಸಮಾಜಕ್ಕೆ ಏನು ಒಳಿತು, ಯಾವ ಮೌಲ್ಯಗಳನ್ನು ಸಮಾಜ ಹೊಂದಿರಬೇಕು, ಜನ ತಮ್ಮ ತನ್ನ ನಿತ್ಯ ಜೀವನದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕಂತಕ್ಕಂಥ ಮತ್ತು ಸಮಾಜವನ್ನು ಯಾವ ರೀತಿಯಾಗಿ ಸುಧಾರಣೆ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಅವರು ಅನೇಕ ಪುಸ್ತಕಗಳನ್ನು ನಾವು ಕಲಿಯಬಹುದು. ಹಾಗೆಯೇ ಈ ಪುಸ್ತಕಗಳು ಒಂದು ರೀತಿ ಸಮಾಜದಲ್ಲಿ ಕ್ರಾಂತಿಯನ್ನು ಉಂಟು ಮಾಡುತ್ತೆ ಅಂತಾರೆ. ಇತಿಹಾಸ ಗರ್ಭದಲ್ಲಿ ನಾವು ಹಾಸು ಹೊಕ್ಕಾಗ ಇಂಥ ವಿಚಾರಗಳು ಹೊಳೆಯುತ್ತೆ ಅಂತ ಹೇಳ್ತಾರೆ. ಈಗ ಒಂದು ಮಾತಿಲ್ಲ, ನಾನು ಹೇಳಬೇಕಂತ ಹೇಳೋದು ಅವಶ್ಯ ಅಂತ ತಿಳ್ಕೊಳ್ತೀನಿ. ಇದನ್ನು ಕೇವಲ ಒಂದು ವ್ಯಾಖ್ಯೆ ದೃಷ್ಟಿಯಿಂದಲ್ಲ, ಪುಸ್ತಕಗಳು ಕ್ರಾಂತಿಯನ್ನು ತರಬಹುದು ಅಂತ ಹೇಳೋಷ್ಟು ಮಾತಷ್ಟೇ ಅಲ್ಲ, ನಾವು ಕೆಲವು ಉದಾಹರಣೆಗಳನ್ನು ನೋಡೋದು ಇಲ್ಲಿ ಅವಶ್ಯ ಅಂತ ಅನಿಸ್ತಾ ಇದೆ. ನೋಡಿ, ಟಾಲ್ಸ್ಟಾಯ್ ಅವರು ಬರೆದ ಕೆಲವು ಲೇಖನಗಳಿಂದ ಗಾಂಧೀಜಿಯವರ ಬಳಿ ಒಂದು ದೊಡ್ಡ ಪರಿವರ್ತನೆ ಆಯಿತು. ಹೌದು. ಈಗ ಗಾಂಧೀಜಿಯವರ ವಿಚಾರಗಳನ್ನು ಮಾರ್ಟಿನ್ ಲೂಥರ್ ಕಿಂಗ್ ಅವ್ರ ವಿಚಾರಗಳನ್ನು ಸೇರಿಸಿಕೊಂಡು ಅಮೆರಿಕ ದೇಶದಲ್ಲಿ ನಾಗರಿಕ ಹಕ್ಕುಗಳು ಅಂದರೆ ಸಿವಿಲ್ ರೈಟ್ಸ್ ಅಂತ ಇದಕ್ಕಂತೀವಿ, ಅದರಲ್ಲಿ ಅನೇಕ ಬದಲಾವಣೆಗಳಾದವು. ಈ ವಿಚಾರಗಳನ್ನು ನೋಡಿಕೊಂಡೆ ಗಾಂಧೀಜಿಯವರ ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಅವರ ವಿಚಾರಗಳಿಂದ ಅಮೆರಿಕ ದೇಶದಲ್ಲಿ ನಾಗರಿಕ ಸಮಾಜದಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಯಿತು. ನಾಗರಿಕ ಹಕ್ಕುಗಳು ಅಂತ ಮಾಡಿ ಅದೇ ಕಾಲಕ್ಕೆ ಬ್ಲ್ಯಾಕ್ಸ್ ಅಂತ ಎತ್ಕಂತೀವಿ, ಕಪ್ಪು ಜನಾಂಗಕ್ಕೆ ನಾಗರಿಕ ಹಕ್ಕುಗಳು ಕೊಡ್ತಕ್ಕಂಥ ಪ್ರಸಂಗವನ್ನು ಈ ಪುಸ್ತಕಗಳ ವಿಚಾರಗಳಿಂದ ಆಗಿದೆ, ಪರಿವರ್ತನೆ ಆಗಿದೆ ಅಂತ ಹೇಳಬೇಕಾಗ್ತದೆ. ಮಹಾತ್ಮ ಗಾಂಧಿಯವರ ಜಯಂತಿ 2 ಅಕ್ಟೋಬರ್ ಹುಟ್ಟು ದಿನ, ಬಹಳ ಸಂತೋಷದ ಮತ್ತು ಅಭಿಮಾನದ ವಿಷಯ ಅಂದರೆ ಹೋದ ವರ್ಷ ಜಗತ್ತಿನ ಸಂಯುಕ್ತ ರಾಷ್ಟ್ರ ಸಂಘ 2 ಅಕ್ಟೋಬರ್ನ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಣೆ ಮಾಡಬೇಕು ಅಂತ. ಗಾಂಧೀಜಿಯವರ ವಿಚಾರಗಳನ್ನು, ಅವರ ದಾರಿಯನ್ನು, ಅವರ ಸಂದೇಶವನ್ನು, ಅವರು ಪ್ರತಿಪಾದಿಸಿದಂಥ ಅಥವಾ ನಡೆದ ಅಹಿಂಸೆಯನ್ನು ಇಡೀ ಜಗತ್ತಿಗೆ ಒಂದು ಆದರ್ಶ ಅಂತ ತಿಳ್ಕೊಂಡು ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆ ಅಂತ ಮಾಡಬೇಕಂತ ಹೇಳಿದರು. ಮೊನ್ನೆ ಅಕ್ಟೋಬರ್ 2ಕ್ಕೆ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಹೇಳಿದ ಮಾತು, ಗಾಂಧೀಜಿಯವರ ಪುಸ್ತಕಗಳನ್ನು ಓದಿ ಗಾಂಧೀಜಿಯವರ ವಿಚಾರಗಳನ್ನು ತಿಳ್ಕೊಂಡು ಅವರಿಗೆ ಅವರ ಮನಸ್ಸಿನ ಮೇಲೆ ಒಂದು ದೊಡ್ಡ ಪರಿಣಾಮ ಆಗಿ ಈ ಮಾತುಗಳನ್ನು ಹೇಳಿದ್ದಾರೆ. ಬರಾಕ್ ಒಬಾಮಾ ಅವರು ಏನು ಹೇಳಿದ್ದ ಅಂದರೆ, ಅಮೆರಿಕಾದ ಬೇರುಗಳು ಮಹಾತ್ಮ ಗಾಂಧಿಯವರ ಇಂಡಿಯಾದಲ್ಲಿವೆ, ಅಮೆರಿಕದ ಬೇರುಗಳು ಮಹಾತ್ಮ ಗಾಂಧಿಯವರ ಇಂಡಿಯಾದಲ್ಲಿವೆ, ಗಾಂಧಿಯವರ ವಿಚಾರಗಳು ಮತ್ತು ಬೋಧನೆಗಳು ಮಾರ್ಟಿನ್ ಕಿಂಗ್ ಲೂಥರ್ ಜೊತೆ ಸೇರಿ ನಾಗರಿಕ ಹಕ್ಕುಗಳ ಚಳವಳಿ ಮುಖಾಂತರ ಅಮೆರಿಕ ಸಮಾಜದಲ್ಲಿಯೇ ಪರಿವರ್ತನೆ ಆಯಿತು. ಇಂದಿಗೂ ಜಗತ್ತಿನಾದ್ಯಂತ ಅವರ ಅಹಿಂಸಾ ಸಂದೇಶ ಮತ್ತು ರಾಜಕೀಯ ಚಳವಳಿ ಪ್ರೇರಣೆ ಕೊಡುತ್ತವೆ
ಇವೆಲ್ಲ ನಮ್ಗೆ ಅವ್ರಿಗೆ ಉಪಲಬ್ಧವಾಗೋದು ಗಾಂಧೀಜಿಯ ಪುಸ್ತಕಗಳಿಂದ. ಅಂದ್ರೆ ಎಷ್ಟೋ ಸರಿ ಗಾಂಧೀಜಿ ಕೊಲೆ ಆಗಿರ್ಬೋದು, ಆದ್ರೆ ಅವರ ವಿಚಾರಗಳು ಮಾತ್ರ ಪುಸ್ತಕಗಳ ಮೂಲಕ ಜೀವಂತ ಇದೆ ಅಲ್ವಾ? ನಿಜ, ಗೋಡ್ಸೆ ಗಾಂಧೀಜಿ ಅವರು ಕೊಲೆ ಮಾಡಿದ್ರು, ಆದ್ರೆ ಗಾಂಧೀಜಿಯವರ ವಿಚಾರಗಳನ್ನು ಕೊಲೆ ಮಾಡಕ್ ಅವ್ರಲಿಂದ ಆಗಲ್ಲ, ಯಾರಿಂದ ಆಗೋದಿಲ್ಲ. ಗೋಡ್ಸೆ ಅವರ ಒಂದ್ ಮಾತು ಹೇಳಬೇಕಾದ್ರೆ, ಗಾಂಧೀಜಿಯವರು ಒಬ್ಬ ದೊಡ್ಡ ಲೇಖಕರು. ಹೌದು ಹೌದು. ಅವ್ರು ನೋಡಿ, ಸುಮಾರು 170 ಮಿಲಿಯನ್ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ ಅವರು. 100 ಕಲೆಕ್ಟೆಡ್ ವರ್ಕ್ಸ್ ಪುಸ್ತಕಗಳಿವೆ. ಆಮೇಲೆ ಸುಮಾರು 50,000 ಪತ್ರಗಳು, ಲೇಖನಗಳು, ಟೆಲಿಗ್ರಾಮ್ಗಳು ಇವುಗಳೆಲ್ಲ ಸಂಗ್ರಹ ಇದೆ ಅವರದು. ಸರಳವಾದ ಶೈಲಿ, ನೇರ ನುಡಿ, ಸತ್ಯವಾದ ಆಧಾರದ ಮೇಲೆ ಬರೆದಂತಹ ಪುಸ್ತಕಗಳು, ಲೇಖನಗಳು ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಪುಸ್ತಕದ ವಿಚಾರ ಹೇಳಬೇಕಾದ್ರೆ, ಗಾಂಧೀಜಿಯವರು ಕೂಡ ಪುಸ್ತಕ ಪ್ರಪಂಚಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಹೌದು, ತುಂಬಾ ವಿಷಯವನ್ನ ತಿಳಿಸಿದ್ರಿ ಗಾಂಧೀಜಿಯವರ ಬಗ್ಗೆ ತಾವು. ಈ ಪುಸ್ತಕ ಕೇವಲ ಕೆಲವು ಗ್ರಾಮ್ ತೂಕದ ಪುಸ್ತಕಗಳಲ್ಲ ಅಂತ ಹೇಳ್ತಾರೆ, ಇದರಲ್ಲಿ ಮೌಲ್ಯಗಳು ಕೂಡ ಅಡಗಿದೆ ಅಂತ. ತಾವು ಎಂತ ಮೌಲ್ಯಗಳನ್ನ ತಾವು ಗುರುತಿಸ್ತೀರಿ? ಒಂದು ಉತ್ತಮ ಪುಸ್ತಕ ಕೇವಲ ಕೆಲವು ಗ್ರಾಮ್ ತೂಕದ ಪುಟಗಳ ಸಂಕಲನ ಅಲ್ಲ, ಅದು ಪರಿಶ್ರಮ, ಆಳವಾದ ಅಭ್ಯಾಸ, ದೀರ್ಘ ಅನುಭವ ಹಾಗೂ ಪ್ರೇರಣೆಯಿಂದ ಕೂಡಿದಂತ ಮಹತ್ವವಾದಂತಹ ಪುಸ್ತಕ. ಕೇವಲ ಒಂದು ಕೆಲವು ಗ್ರಾಮ್ ತೂಕದ ಪುಟಗಳಲ್ಲ, ಅತ್ಯಂತ ಉತ್ತಮ ಪುಸ್ತಕ. ಜೀವನದಲ್ಲಿ ಬೆಳಕನ್ನು ನೀಡತಕ್ಕಂತ ಶಕ್ತಿ ಉತ್ತಮ ಪುಸ್ತಕಗಳಿಗೆ ಇರ್ತದೆ ಅಂತ. ಅಂದ್ರೆ ಈ ಜಾತ್ಯತೀತತೆಯ ಮೌಲ್ಯಗಳನ್ನ ಕೂಡ ನಾವು ಇಲ್ಲಿ ಬೇರೆಗಳನ್ನ ಗುರುತಿಸಬಹುದಲ್ವಾ, ಗಮನಿಸಬಹುದಲ್ವಾ? ಪುಸ್ತಕದಲ್ಲಿ ಅನೇಕ ಮೌಲ್ಯಗಳನ್ನ ನಾವು ಕಂಡುಕೊಳ್ಳಬಹುದು. ಉದಾಹರಣೆಗಾಗಿ ಜಾತ್ಯತೀತತೆ, ಸೆಕ್ಯುಲರಿಸಂ ಅಂತ ಕಂತೀವಿ ನಾವು, ಅದಕ್ಕೊಂದು ಸರ್ವಜ್ಞನ ವಚನನ್ನೇ ಉದಾಹರಿಸಬಹುದು, ಸರ್ವಜ್ಞನ ಪದವನ್ನ. ನಡೆವದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಾಗ್ನಿ ಒಂದೇ ಇರಲು, ಕುಲಗೋತ್ರ ಎತ್ತರಣದು ಅಂತ ಸರ್ವಜ್ಞ ಪ್ರಶ್ನೆ ಮಾಡ್ತಾನೆ. ಆದ್ರಿಂದ ಇದರಲ್ಲಿ ಜಾತ್ಯತೀತತೆಗೆ ಒಂದು ಸಂದೇಶ ಸರ್ವಜ್ಞ, ಅನೇಕ ಜನ ವಿದ್ವಾಂಸರು, ಲೇಖಕರು ಪುಸ್ತಕಗಳು ಹೇಳಿರಬಹುದು. ಉದಾಹರಣೆಗಾಗಿ ನಾನು ಸರ್ವಜ್ಞನ ಮಾತನ್ನ ಇಲ್ಲಿ ಉಚ್ಚರಿಸಿದ್ದೀನಿ. ಹಾಗೆ ಈ ಮಾನವೀಯ ಮೌಲ್ಯಗಳನ್ನ ಈ ಬಸವಾದಿ ಶರಣರ ಒಂದು ದೈವೇ ಧರ್ಮದ ಮೂಲವಯ್ಯ ಈ ರೀತಿಯ ವಚನಗಳು ಕೂಡ ತುಂಬಾ ಪರಿಣಾಮ ಬೀರಿದೆ ಅಲ್ವಾ? ನಿಜ, ಮಾನವೀಯ ಮೌಲ್ಯಗಳು ಬಸವಾದಿ ಶರಣರ ದೈವೇ ಧರ್ಮದ ಮೂಲವಯ್ಯ. ಕಳಬೇಡ ಕೊಲಬೇಡ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವ ಬಡವನಯ್ಯ, ಒಳಗಿಳಿಸಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಕಾಯಕವೇ ಕೈಲಾಸ, ಇತ್ಯಾದಿ ಮಾನವ ಮೌಲ್ಯಗಳನ್ನು ಪ್ರತಿಬಿಂಬಿಸತಕ್ಕಂತಹ ಶರಣರ ವಚನಗಳು, ದಾಸರ ಪದಗಳು ಮತ್ತು ಜಾನಪದಗಳು ಮತ್ತು ಇನ್ನೇಕ ಅನೇಕ ರೀತಿಯಲ್ಲಿ ಬರ್ತಕ್ಕಂಥ ಮೌಲ್ಯಗಳನ್ನ ಪ್ರತಿಬಿಂಬಿಸತಕ್ಕಂಥದ್ದು ಪುಸ್ತಕಗಳಲ್ಲಿ ನಾವು ಕಾಣಬಹುದು. ಹಾಗೇನೆ ನಾವು ಈ ಜೀವನದಲ್ಲಿ ನಾವು ಹೇಗೆ ಬಾಳಬೇಕು ಅನ್ನುವಂತಹ ಒಂದು ಸಂದೇಶ ಕೂಡ ನಮಗೆ ಸಿಗ್ತದೆ. ಎಷ್ಟೋ ಸಾರಿ ಜೀವನದಲ್ಲಿ ಬೇರೆ ಬೇರೆ ಕಠಿಣತಮ ಹಾದಿಯಲ್ಲಿ ಹೇಗೆ ಹೋಗೋದಂತ ಗೊತ್ತಿಲ್ಲದೆ ಇದ್ದಾಗ ಈ ಒಂದು ರೀತಿ ಮಾರ್ಗದರ್ಶಕ ಆಗ್ತಾವಲ್ವಾ? ನಿಜ ನೋಡಿ, ನಾನು ಒಂದು ಕಡೆ ಹೇಳಿದ್ದೇನೆ, ಅತ್ಯಂತ ಕಲೆಗಳಲ್ಲಿ ಅತ್ಯಂತ ಕಠಿಣವಾದ ಕಲೆ ಅಂದರೆ ಜೀವನ ಕಲೆ. ಜೀವನ ಹೇಗೆ ಬಾಳಬೇಕೆಂಬುದು ಬಹಳ ದೊಡ್ಡ ಕಲೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಉದಾಹರಣೆಗಾಗಿ ಹೇಗೆ ಬಾಳಬೇಕಂತ ಸಂಕ್ಷಿಪ್ತದಲ್ಲಿ ಹೇಳಬೇಕಾದ್ರೆ, ನಾವು ಡಿ ವಿ ಗುಂಡಪ್ಪನವರ ಪುಸ್ತಕದಿಂದ ಆಯ್ದುಕೊಂಡಂಥ ಮಾತನ್ನು ನಾನು ಹೇಳಬೇಕಂತಿದ್ದೀನಿ. ಅವರು ಹೇಗೆ ಬಾಳಬೇಕು ಜೀವನ ಅಂದರೆ, ಜೀವನವನ್ನು ಮಾವಿನಂತೆ ಮಧುರವಾಗಿ, ಹೂವಿನಂತೆ ಹಗುರವಾಗಿ, ಗೋವಿನಂತೆ ಸಾಧುವಾಗಿ ಬಾಳಬೇಕು ಅಂತ ಹೇಳಿದ್ದಾರೆ. ಮಾವಿನಂತೆ ಮಧುರವಾಗಿ ಬೇಕಂದ್ರೆ ಎಲ್ಲರಿಗೂ ಬೇಕಾದ ರೀತಿಯಲ್ಲಿ, ಯಾರಿಗೂ ಭಾರವಾಗದ ರೀತಿಯಲ್ಲಿ, ಮತ್ತು ಯಾರಿಗೂ ಒಂಥರದ ಅಪಚಾರ ಅಥವಾ ಹಿಂಸೆ ಮಾಡದ ರೀತಿಯಲ್ಲಿ ಬಾಳಬೇಕು ಅಂತಾರೆ. ಇನ್ನೂ ಇಂಥ ಅನೇಕ ಉದಾಹರಣೆಗಳಿವೆ. ಉದಾಹರಣೆಗಾಗಿ ಕುವೆಂಪು ಅವರು, ನಮ್ಮ ಭಾಷೆ ಬಗ್ಗೆ ಹೇಳುವಾಗ ಏನಾದರೂ ಆಗಿರು ಮೊದಲು ಕನ್ನಡವಾಗಿರು ಅಂದರು. ಸಿದ್ದಯ್ಯ ಪುರಾಣಿಕರು, ನೀವು ಏನಾದರೂ ಮೊದಲು ಮಾನವನಾಗಂದ್ರು. ಇಂಥ ಮಾನವರಾಗಬೇಕು, ಕನ್ನಡದಲ್ಲಿ ನಾವು ಕನ್ನಡ ಅಭಿಮಾನಿಗಳಾಗಿ ಕನ್ನಡವಾಗಬೇಕು, ಮತ್ತು ಜೀವನವನ್ನ ಡಿ ವಿ ಜಿಯವರು ಹೇಳಿದ ರೀತಿಯಲ್ಲಿ ಬಾಳಬೇಕಂತಕ್ಕಂಥ ಸಂದೇಶ ಈ ಪುಸ್ತಕಗಳ ಮುಖಾಂತರ ನಮಗೆ ಸಿಗ್ತದೆ. ಹಾಗೆ ಕೆಲವು ಮೌಲ್ಯಗಳ ಬಗ್ಗೆ, ಉದಾಹರಣೆಗೆ ಸರಳತೆ ಆಗಲಿ, ಪ್ರಾಮಾಣಿಕತೆ ಆಗಲಿ, ನಮಗೆ ಅನೇಕರ ಉದಾಹರಣೆಗಳು, ಕಥೆಗಳು ಕೂಡ ಗೋಚರಿಸ್ತವಲ್ವ? ನಿಜ, ಸರಳತೆ ಮತ್ತು ಪ್ರಾಮಾಣಿಕತೆ ಬಗ್ಗೆ ಅರ್ಥ ಹೇಳಬಹುದು, ವ್ಯಾಖ್ಯೆ ಕೊಡಬಹುದು. ಅದನ್ನ ಯಾರಾದರೂ ಸರಳತೆ ಮತ್ತು ಪ್ರಾಮಾಣಿಕತೆ ಹೇಗಿರ್ತದೆ ನಮಗೆ ತೋರಿಸ್ರಿ ಅಂದ್ರೆ ತೋರಿಸಕ್ ಆಗೋದಿಲ್ಲ. ಆದರೆ ಅಂಥ ವ್ಯಕ್ತಿಗಳನ್ನ ತೋರಿಸ್ಬೋದು ನಾವು, ಆ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನ ಹೊಂದಿದಂತ ವ್ಯಕ್ತಿಗಳನ್ನ ನಾವು ತೋರಿಸ್ಬೋದು. ಉದಾಹರಣೆಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ತೋರಿಸ್ಬೋದು. ಅದಕ್ಕೆ ಒಂದು ಪುಟ್ಟ ಒಂದು
ಸಪೋರ್ಟ್ ಆಗಿ ಅದನ್ನ ಗಟ್ಟಿ ಮಾಡೋದಕ್ಕೋಸ್ಕರ ಕೆಲವೊಂದು ಉದಾಹರಣೆ ಹೇಳ್ತೀನಿ. ಹೇಳಿ. 1965 ಶ್ರೀಮಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಅವ್ರ ಮನೆಯವರೆಲ್ಲ ತಮಗೊಂದು ಪ್ರೈವೇಟ್ ಖಾಸಗಿ ಒಂದು ಕಾರ್ ಬೇಕು ಅಂತ ಕೇಳ್ತಾ ಇದ್ರು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಆಪ್ತ ಕಾರ್ಯದರ್ಶಿ ಹೇಳ್ತಾರೆ, ನಾವೊಂದು ಕಾರ್ ತಗೊಳ್ಬೇಕು, ನನ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟು ಎಷ್ಟಿದೆ ನೋಡಿ ಅಂತಾರೆ. ಆಮೇಲೆ ಕಾರಿನ ಬೆಲೆ ಎಷ್ಟು ಕೇಳಿ ಅಂತಾರೆ. ಆಪ್ತ ಕಾರ್ಯದರ್ಶಿ ವಿಚಾರ ಮಾಡ್ತಾರೆ, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ 4,000 ರೂಪಾಯಿ, ಕಾರಿನ ಬೆಲೆ 12,000 ರೂಪಾಯಿ. ಹಾಗಾದ್ರೆ ಹೇಗೆ ಮಾಡಬೇಕಂದ್ರೆ 8,000 ರೂಪಾಯಿ ಸರ್ಕಾರದಿಂದ ಸಾಲ ತೆಗೆದುಕೊಂಡ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮರಣದ ನಂತರ ಅವರ ಧರ್ಮಪತ್ನಿ ಲಲಿತಾದೇವಿ ಶಾಸ್ತ್ರಿ ಅವರು 5 ವರ್ಷ ಆ ಸಾಲ ತೀರಿಸಿದ್ರು. ಆಮೇಲೆ ಕಾಮರಾಜ್ ಯೋಜನೆಯಡಿ ಅವ್ರ ಮಂತ್ರಿ ಪದ ಹೋಗ್ತದೆ. ಮಂತ್ರಿ ಪದ ಹೋದಾಗ ಅವ್ರು ಹೇಳ್ತಾರೆ, ನನ್ನ ಮನೆ ಖರ್ಚು ನಡೆಸೋದು ಕಷ್ಟ ಆಗ್ತದೆ, ಆದ್ರಿಂದ ನಮ್ದು ಒಂದು ತರಕಾರಿಯನ್ನು ಕಡಿಮೆ ಮಾಡೋಣ ಅಂತ ಒಂದು ತರಕಾರಿ ಕಡಿಮೆ ಮಾಡ್ತಾರೆ ಪ್ರತಿದಿನದ ಹೇಳಿದ್ರೆ. ಪ್ರಧಾನಮಂತ್ರಿ ಆದ್ಮೇಲೆ ಆತನ ಒಬ್ಬ ಮಗನಿಗೆ ಹೆಚ್ಚಿನ ಸಂಬಳ ಕೊಟ್ಟು ಉದ್ಯೋಗ ಕೊಡಬೇಕಂತ ಕಂಪನಿಯವರು ಮುಂದೆ ಬರ್ತಾರೆ. ಶಾಸ್ತ್ರಿಜಿಯವರು ಹೇಳ್ತಾರೆ, ಹೋದ ವಾರ ನಿನ್ನ ಯೋಗ್ಯತೆ ಅಷ್ಟೇ ಇತ್ತು, ಒಂದು ವಾರದಲ್ಲಿ ನೀನು ಇಷ್ಟು ಯೋಗ್ಯತೆ ಎಷ್ಟು ದೊಡ್ಡದಾಯಿತು, ಅದೆಲ್ಲ ನಾನು ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ ನಿಮ್ಗೆ ಹೆಚ್ಚಿನ ಸಂಬಳ ಕೊಡೋಕೆ ಪ್ರಯತ್ನ ಮಾಡ್ತಾರೆ, ಅದನ್ನು ಒಪ್ಪಿಕೊಡೋದು ಅಂತ ಹೇಳ್ತಾರೆ. ಲಲಿತಾದೇವಿ ಶಾಸ್ತ್ರಿಯವರು ಹೈದರಾಬಾದಿಗೆ ಒಂದು ಸಾಧ್ಯ ಬಂದಾಗ ಒಂದು ಖಾದಿ ಭಂಡಾರಕ್ಕೆ ಹೋದಾಗ ಸೀರೆ ಖರೀದಿ ಮಾಡ್ಬೇಕಂತಾರೆ. ಅದು ಕೇಳ್ತಾರೆ, ಈ ಸೀರೆ ಖರೀದಿ ಮಾಡ್ತೀನಿ ಅಂತ. ಶಾಸ್ತ್ರಿಯವರು ತಮ್ಮ ಪರ್ಸ್ ತೆಗೆದು ನೋಡ್ತಾರೆ, ಎಷ್ಟು ಹಣ ಇದೆ, ಆ ಸೀರೆ ಎಷ್ಟು ಬೆಲೆ ಇತ್ತು ಅದಕ್ಕಿಂತ ಕಡಿಮೆ ಇರುತ್ತೆ, ಆದ್ರಿಂದ ಹೇಳ್ತಾರೆ ನನ್ನ ಲಾಸ್ಟ್ ಹಣ ಇಲ್ಲ, ನೀವು ಸೀರೆ ತಗೋದ್ಬೇಡಿ ಅಂತ. ಅಲ್ಲಿ ಅಂಗಡಿಯವರೆಲ್ಲ ನೀವು ಸೀರೆ ಕೊಡ್ಬೋದು, ಪ್ರಧಾನಮಂತ್ರಿಗಳೆಲ್ಲ ಮಾಡ್ಬೋದು. ಮತ್ತು ಸಂಧಾನಕಾರರಾಗಿ ಅವರು ಕಾಶ್ಮೀರಕ್ಕೆ ಹೋಗ್ಬೇಕಾದ ಪ್ರಸಂಗ ಬಂದಾಗ ಅವ್ರಲ್ಲಿ ಕೋಟ್ ಇರಲಿಲ್ಲ, ಪಂಡಿತ್ ನೆಹರು ಅವರು ತಮ್ಮ ಕೋಟ್ ಕೊಟ್ರು. ಇವೆಲ್ಲ ವಿಚಾರಗಳನ್ನು ನಾನು ಹೇಗೆ ಓದಿದ್ದೀನಿ ಅಂದರೆ, ಕಸ್ತೂರಿ ಅಂತ ಕನ್ನಡದ ಮ್ಯಾಗಜಿನ್ನಲ್ಲಿ ಈ ವಿಷಯ ಓದಿದ್ದೀನಿ. ಅಂದರೆ ಆ ಪುಸ್ತಕದ ಮುಖಾಂತರ ನಾನು ಈ ವಿಷಯಗಳು ಗೊತ್ತಾದವು. ಆದ್ದರಿಂದ ಒಂದು ಕಡೆ ಹೇಳ್ತಾರೆ, ಜಗತ್ತಿನಲ್ಲಿ ಬಡವರ ಬಹಳ ಜನ ಸತ್ತಿದ್ದಾರೆ, ಆದರೆ ಒಬ್ಬ ಪ್ರಧಾನಮಂತ್ರಿ ಬಡವರಾಗಿ ಸತ್ತದ್ದು ಬೇರೆ ಉದಾಹರಣೆಗಳಿಲ್ಲ ಅಂತ. ಆನ್ ದಿ ಅರ್ತ್ ನೋ ಅದರ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಡೈಡ್ ಆಸ್ ಪುವರ್ ಆಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಅಂದರೆ ಈ ಶಾಸ್ತ್ರಿ ಅವರ ಈ ಜೀವನ ಕಥನವನ್ನು, ಅವರ ಚರಿತ್ರೆಗಳನ್ನು ನಾನು ನೋಡಿದಾಗ ಇವತ್ತಿನ ಸಾರ್ವಜನಿಕ ಜೀವನಕ್ಕೆ, ಸಾರ್ವಜನಿಕ ಜೀವನದ ಪಾವಿತ್ರ್ಯತೆಗೆ, ಸರಳತೆಗೆ, ಪ್ರಾಮಾಣಿಕತೆಗೆ ಒಂದು ದೊಡ್ಡ ಪ್ರೇರಣೆ ಮತ್ತು ಆದರ್ಶ. ಇದು ಪುಸ್ತಕದ ಮಹತ್ವ. ಈ ಒಂದು ಪುಸ್ತಕಗಳು ನಿಜವಾಗಿಯೂ ಮಾನಸಿಕವಾಗಿ ತುಂಬಾ ಪ್ರಭಾವವನ್ನ ಬೀರಬಲ್ಲವು ಅನ್ನುವಂಥದ್ದು ಗೊತ್ತಾಗುತ್ತೆ ಈ ತರದ ಘಟನೆಗಳನ್ನ ಕೇಳಿದಾಗ. ಹಾಗೇನೆ ಈ ಅತಿಯಾಸೆ ಪಟ್ಟವರು ಏನಾದರೂ ಅಥವಾ ಸಂತೋಷದಿಂದ ಇರೋರ್ಗು ಅಸಂತೃಪ್ತಿ ಇರೋರ್ಗು ವ್ಯತ್ಯಾಸಗಳು ಕೂಡ ಗೊತ್ತಾಗ್ತಾ ಹೋಗುತ್ತಲ್ವಾ? ನಿಜವಾಗಿ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಇದಕ್ಕೂ ಇದನ್ನ ಮತ್ತೊಂದು ಪುಸ್ತಕದ ಆಧಾರದ ಮೇಲೆ ಹೇಳ್ಬೋದು. ನಾವೆಲ್ಲ ಮಿದಾಸ್ ರಾಜನ ಕತೆ ಕೇಳಿದ್ದೀವಿ. ಮಿದಾಸ್ ರಾಜನಿಗೆ ಒಮ್ಮೆ ಕನಸಿನಲ್ಲಿ ದೇವರು ಪ್ರತ್ಯಕ್ಷ ಆಗ್ತಾರೆ, ಏನ್ ವರ ಬೇಕು ನೀವು ಕೇಳಂತಾರೆ. ಆ ರಾಜ ಅತಿ ಆಸೆಯಿಂದ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂತಾರೆ. ಆಯ್ತು ಅಂತಾರ, ತಥಾಸ್ತು. ಎಲ್ಲ ಕುರ್ಚಿ ಟೇಬಲ್ ಎಲ್ಲ ಮುಟ್ತಾರೆ, ಅದೆಲ್ಲ ಗೋಡೆ ಎಲ್ಲ ಚಿನ್ನ ಆಗ್ತದೆ, ಬಂಗಾರ ಆಗ್ತಾ ಹೋಗ್ತದೆ. ಒಂದು ಗಂಟೆ ಸಮಯ, ಲಂಚಿಗೆ ಮಗಳು ಪ್ಲೇಟ್ನಲ್ಲಿ ಊಟ ತರ್ತಾಳೆ. ಅವರು ಪ್ರೀತಿಯಿಂದ ಊಟ ಕೊಡಬೇಕಾದಾಗ ಪ್ಲೇಟ್ ನಲ್ಲಿದ್ದಕ್ಕಂಥ ಅನ್ನ ಮುಟ್ಟಿದ್ರು ಚಿನ್ನ ಆಗ್ತದೆ. ಇದೇ ಮಗಳನ್ನ ಪ್ರೀತಿಯಿಂದ ಮುಟ್ಟಿದ್ರೆ ಮಗಳು ಚೆನ್ನಾಗಿ ಬಿಡ್ತಾಳೆ, ಚಿನ್ನದ ಗೊಂಬೆ. ಇದೇನಾಯ್ತು ಅಂತ ಬಹಳ ತೊಂದರೆಗಳು ಹೇಳ್ತಾರೆ, ಅಷ್ಟರಲ್ಲಿ ಎಚ್ಚರ ಆಗ್ತದೆ. ಅದರಲ್ಲಿ ಏನು ಒಂದು ಸಂದೇಶ ಅಂದರೆ, ಅತಿ ಆಸೆ ಮಾಡಿದರೆ ಈ ರೀತಿಯಾದ ಪರಿಣಾಮ ಆಗ್ತದೆ ಎಂಬುದಕ್ಕೆ ಇದೊಂದು ಸಂದೇಶ. ಇನ್ನೊಂದು, ತೃಪ್ತಿ ಇದ್ರೆ ಹೇಗೆ ಅಂತ. ಒಬ್ಬ ಮನುಷ್ಯ ಯಾವಾಗಲೂ ಕಂಪ್ಲೇನ್ ಮಾಡ್ತಾನೆ, ಯಾವಾಗಲೂ ಕೊರಗು ತರ್ತಾರೆ, ಏನು ನನಗೆ ಪಾದರಕ್ಷೆಗಳಿಲ್ಲ, ಶೂಸ್ ಇಲ್ಲ, ಶೂಸ್ ಇಲ್ಲ ಅಂತ. ಆದರೆ ಒಂದು ದಿನ ಆತನ ಎದುರಿಗೆ ಕಾಲಿಲ್ಲದ ಒಬ್ಬ ವ್ಯಕ್ತಿ ಬರ್ತಾನೆ. ಆಗ ಆತ ಅನ್ಕೊಳ್ತಾನೆ, ಓ ದೇವರೇ, ನನಗೆ ನೀವು ನನಗೆ ಪಾದರಕ್ಷೆಗಳು ಸಿಗದಿದ್ರೆ ಪರವಾಗಿಲ್ಲ, ನನ್ನ ಕಾಲುಗಳನ್ನು ಕೊಟ್ಟಿದ್ದೀರಿ. ಆತನ ನೋಡಿದ ಮೇಲೆ ಆತನಿಗೆ ನನ್ನ ಎಷ್ಟೋ ವಾಸಿ ಅಂತಕ್ಕಂಥ ಒಂದು ಸಂತೃಪ್ತಿ ಆತಗೆ ಬರುತ್ತೆ. ಆದ್ದರಿಂದ ಅತಿ ಆಸೆ ಮತ್ತು ಸಂತೃಪ್ತಿ ಇದೇನೆಂದರೆ ಮಿದಾಸ್ ದೊರೆಯ ಒಂದು ಉದಾಹರಣೆ. ಅದೇ ರೀತಿಯಾಗಿ ನಾವು ಇನ್ನೊಂದು ನೋಡಬೇಕಾದ್ರೆ ಈ ತೃಪ್ತಿ ಎಂಬುದ್ರ ಬಗ್ಗೆ ಹೇಳಿದ್ನಲ್ಲ, ಈ ತರುಣ ಸಾಗರ್ ಕೂಡ ಒಂದು ಕಡೆ ಮಾತು ಹೇಳ್ತಾರೆ. ಒಬ್ಬ ಭಿಕ್ಷುಕ, ಆತಗೆ ಕಾಲುಗಳಿಲ್ಲ, ಭಿಕ್ಷೆ ಬಿಡ್ತಾನೆ, ಆದರೂ ಸಂತೋಷವಾಗಿರ್ತಾನೆ. ಯಾಕೆ ನೀವು ಸಂತೋಷವಾಗಿದ್ದಾರೆ ಅಂದರೆ,
ಕಾಲಿದ್ರು ಪರವಿಲ್ಲ, ಭಿಕ್ಷೆ ಬಿಡಿದ್ರು ಪರವಿಲ್ಲ, ನನ್ನ ದೇವರು ಕಣ್ಣು ಕೊಟ್ಟಿದ್ದಾನೆ, ಇಡೀ ಜಗತ್ತನ್ನು ನಾನು ಸಂತೋಷವಾಗಿ ನೋಡುವುದನ್ನು ತೃಪ್ತಿ ಪಡೆದೇನೆ, ಅಂತ ಮನುಷ್ಯ ಕೂಡ ಸಂತೋಷವಾಗಿರುತ್ತೆ. ಈ ಉದಾಹರಣೆಗಳಿಂದ ಇಂಥ ವಿಚಾರಗಳನ್ನ ನಾವು ತಿಳ್ಕೊಳ್ಬೋದು. ಹೌದೌದು. ಹಾಗೇನೆ ಈ ಅನುಕಂಪ, ದಯೆ ಆಗಲಿ, ಆ ಸಮಾಜದ ಬಗ್ಗೆ ಕಳಕಳಿಯನ್ನ ವ್ಯಕ್ತಪಡಿಸೋದಕ್ಕೆ ಇವು ಕೂಡ ಪ್ರೇರೇಪಣೆಯನ್ನ ನೀಡ್ತಾವಲ್ವಾ? ನಿಜವಾಗಿ ನೀಡ್ತವೆ. ಯಾಕಂದ್ರೆ ನೋಡಿ, ಈ ಒಬ್ಬ ಯುವಕ ಅಲೆಕ್ಸಾಂಡರ್, ಚಕ್ರವರ್ತಿ ಅಲೆಕ್ಸಾಂಡರ್ ಯುದ್ಧಕ್ಕೆ ಹೋಗ್ತಾನೆ. ಒಂದ್ ಕಡೆ ಕೆಲವು ಸಂದರ್ಭಕ್ಕೆ ಬಂದ ಮೇಲೆ ಎಲ್ಲ ಹಣ ಎಲ್ಲ ಆಗೋಗ್ಬಿಡ್ತದೆ, ನಿಂತು ಬಿಡ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಿ ಯುವಕರು ಯಾರು 1,000 ದಿನಾರ್ಗಳನ್ನು ತಂದು ಕೊಡ್ತಾರೆ, ಅವ್ರಿಗೆ ನಿಮ್ಗೆ ಸ್ವಾತಂತ್ರ್ಯ ಬೇಕಂತಾರೆ. ಸ್ವಾತಂತ್ರ್ಯ ಬೇಕಂದ್ರೆ ಎಲ್ಲರೂ ಬಹಳ ಸಂತೋಷದಿಂದ ಬೇಕು ಅಂತಾರೆ. ಸ್ವಾತಂತ್ರ್ಯ ಯಾರಿಗೆ ಬೇಡ, ಆದ್ರೆ ಒಂದು ಕಂಡೀಷನ್ ಆಗ್ತಾನೆ, 1,000 ದಿನಾರ್ ತಂದು ಕೊಟ್ರೆ ನಾನು ನಿಮ್ಮನ್ನ ಸ್ವಾತಂತ್ರ್ಯ, ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ. ಅಲ್ಲಿ ಮುಂದೆ ಗಣಿಗಳಲ್ಲಿ ಬಿಸಿಲಲ್ಲಿ ಹೋಗಿ ಕಷ್ಟಪಟ್ಟು ಯುವಕ 1,000 ದಿನಾರ್ಗಳನ್ನು ತಂದು ಕೊಡ್ತಾನೆ. ತಂದು ಕೊಟ್ಟು ದರಿಗೆ ಹೇಳ್ತಾನೆ, ನನಗೀಗ ಸ್ವಾತಂತ್ರ್ಯ ಕೊಡ್ಬೇಕಂತೀರಿ, ನನಗೆ ಬೇಡ, ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಆತ ಅಂಗವಿಕಲಿದ್ದಾನೆ, ಒಬ್ಬನೇ ಮಗ, ಆ ತಾಯಿ ಬಹಳ ದುಸ್ಥಿತಿಯಲ್ಲಿದ್ದಾಳೆ, ಸಾಯುವ ಸ್ಥಿತಿಯಲ್ಲಿದ್ದಾಳೆ, ಆದ್ರಿಂದ ಈ ಹಣ ತಗೊಂಡು ನೀವು ಆತನ ಬಿಟ್ಟು ಕೊಡಿ, ನನಗೆ ಬೇಡ ಅಂತ. ಯಾವ ಮನುಷ್ಯ ಕಷ್ಟಪಟ್ಟು ತಂದುಕೊಟ್ಟು ತನಗೆ ಬೇಡ ಅಂತ ಅನುಕಂಪ ತೋರಿಸ್ತಾ ಅಲೆಕ್ಸಾಂಡರ್ ಹೇಳ್ತಾನೆ, ನಿನ್ನ ಅದಕ್ಕೆ ಮೆಚ್ಚಿ ಇತನೂ ಬಿಡುಗಡೆ ಮಾಡ್ತಾನೆ, ಆ ಯುವಕನ ಅಂಗವಿಕಲನನ್ನು ಬಿಡುಗಡೆ ಮಾಡ್ತಾನೆ. ಮತ್ತೆ ನೋಡಿ, ಫ್ರಾನ್ಸ್ನೊಬ್ಬ ಚಕ್ರವರ್ತಿ ಹೆನ್ರಿ IV ಅಂತ, ಆತ ವಾಕಿಂಗ್ ಹೋಗ್ತಿರ್ತಾನೆ ಬಾಡಿ ಗಾರ್ಡ್ಗಳ ಜೊತೆಗೆ, ಒಬ್ಬ ಭಿಕ್ಷಕ ನಿಂತು ಸಲ್ಯೂಟ್ ಮಾಡ್ತಾನೆ, ಈ ಚಕ್ರವರ್ತಿ ಕೂಡ ನಿಂತು ತನ್ನ ಹ್ಯಾಟ್ ತೆಗೆದು ಸಲ್ಯೂಟ್ ಮಾಡ್ತಾನೆ. ಬಾಡಿ ಗಾರ್ಡ್ ಹೇಳ್ತಾನೆ, ನೀನೊಬ್ಬ ಚಕ್ರವರ್ತಿ, ಒಬ್ಬ ಸಾಮಾನ್ಯ ಮನುಷ್ಯ, ಬೀದಿರಿರ್ತಕ್ಕಂಥ ಮನುಷ್ಯ, ನಿಂತು ನೀವು ಅವ್ರಿಗೆ ಗೌರವ ಕೊಟ್ಟಿದ್ದೀಯ ಹೇಗೆ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಆತ್ಮಶಾಂತಿಗಾಗಿ ಆತ ನನಗೆ ಗೌರವ ತೋರಿಸಿದ್ದಕ್ಕೋಸ್ಕರ ನಾನು ಗೌರವ ತೋರಿಸಿದ್ದೀನಿ, ಬಹುಶಃ ನಾನು ಆ ರೀತಿಯಾಗಿ ಮಾಡಿದ್ರೆ ಆ ಭಿಕ್ಷಕನಿಗಿಂತ ಆ ಬಡವನಿಗಿಂತ ಇದ್ದಷ್ಟು ಔದಾರ್ಯ ಅಥವಾ ಒಂದು ವಿನಯ ನನ್ನಲ್ಲಿ ಇರ್ತಿರ್ಲಿಲ್ಲ ಅಂತ ನಾನು ಕೊರಗಬೇಕಾಗಿತ್ತು, ಆದ್ರಿಂದ ಆ ರೀತಿಯಾಗಿ ಮಾಡಿದ್ದೇನೆ ಅಂತ. ಇದು ಮತ್ತೊಂದು ಉದಾಹರಣೆ. ಒಂದು ಕಡೆ ಶರಣರಿಗೆ ಒಬ್ಬರಿಗೆ ಚಾಟಿ ಹೊಡಿಸ್ತಾರೆ, ಒಂದು ಅನೇಕ ಕಾರಣ. ಚಾಟಿ ಹೊಡೆಯುವಾಗ ಹೊಡೆದು ಸುಸ್ತಾದ್ಮೇಲೆ, ಹೊಡಿತಕ್ಕಂಥ ಮನುಷ್ಯ ಸುಸ್ತಾದ್ಮೇಲೆ ಚಾಟಿ ಹೊಡೆಯಟ್ಟು ಹೊಡಿಸಿಕೊಟ್ಟಕ್ಕಂಥ ಶರಣರು ಅತನ ಕೈ ಒತ್ತಾರೆ, ಓಹೋ ನೀವು ಬಹಳ ಕೈ ಬಡಿದು ಹೊಡೆದು ನಿಮ್ಗೆ ಕೈ ನೋವಾಯ್ತಾ, ನಿಮ್ಗೆ ನೋವು ಆಗ್ತದೆ ಅಂತ ಅವ್ರಿಗೆ ಶುಶ್ರೂಷೆ ಮಾಡ್ತಾರೆ. ಇಷ್ಟು ಅನುಕಂಪದಾಯದ ಉದಾಹರಣೆಗಳು ಅನೇಕ ಇವೆ. ಇನ್ನು ಈ ಮನಸ್ಸಿನಲ್ಲಿ ಆಗುವಂತಹ ಈ ಪ್ರಕ್ರಿಯೆ ಏನಿದೆಯಲ್ಲ, ಅದು ನಮ್ಮ ನಡವಳಿಕೆಯ ಮೇಲೆ ಕೂಡ ತುಂಬಾ ಪರಿಣಾಮ ಬೀರುತ್ತಲ್ವಾ? ನಿಜವಾಗಿ ನಮ್ಮ ಮನಸ್ಸಿನ ಮೇಲೆ ಆಗ್ತಕ್ಕಂತಹ ನಮ್ಮ ಮನಸ್ಸಿನ ನಡವಳಿಕೆಗಳಿಂದ ಅನೇಕ ಪರಿಣಾಮಗಳು ಆಗ್ತವೆ. ಯಾಕಂದ್ರೆ ಮೊದಲು ಯಾವುದೋ ಪರಿಣಾಮ ಮನಸ್ಸಿನ ಮೇಲೆ ಆಗ್ತದೆ, ಆದ್ರಿಂದ ಅಂತಹ ನಡವಳಿಕೆಗಳು ಈ ಅನೇಕ ಪುಸ್ತಕಗಳು ನಮಗೆ ಇಲ್ಲಿ ಮಾರ್ಗದರ್ಶನ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಈ ಪುಸ್ತಕಕ್ಕೆ ಒಂದು ಬೆಲೆ ಅಂತ ಕಟ್ಟಿರ್ತಾರೆ, ಆ ಪುಸ್ತಕಕ್ಕೆ ಒಂದು ಬೆಲೆ ಅಂತ ಕಟ್ಟಿದ್ರು, ಆದ್ರೆ ನಿಜವಾದ ಬೆಲೆಯನ್ನ ಕಟ್ಟೋದಕ್ಕೆ ಆಗೋದೇ ಇಲ್ಲ ಅಲ್ವಾ? ನಿಜವಾಗಿ ಆ ಮೌಲ್ಯದ ಮೇಲೆ ನೀವು ಯಾವ ರೀತಿ ಭಾವಿಸ್ತೀರಿ? ನೋಡಿ, ಜ್ಞಾನಕ್ಕೆ ವಿಚಾರಕ್ಕೆ ಯಾವ ಬೆಲೆ? ಒಂದು ವಸ್ತುಗೆ ಬೆಲೆ ಕಟ್ಟಬಹುದು, ಜ್ಞಾನಕ್ಕೆ ವಿಚಾರಕ್ಕೆ ಯಾವ ಬೆಲೆ ಕಟ್ಟಕ್ ಆಗೋದಿಲ್ಲ. ಹೌದೌದು. ಕೊನೆಗೆ ಇನ್ನೂ ಒಂದು ಕೆಲವು ಮಾತುಗಳನ್ನು ಪುಸ್ತಕಗಳ ವಿಚಾರಗಳು ಪುಸ್ತಕಗಳ ಬಗ್ಗೆ ಹೇಳಬೇಕಂತ ಅನಿಸ್ತಾ ಇದೆ. ಹೇಳಿ. ಖರ್ಚು ಮಾಡಿದಷ್ಟು ಸಂಪತ್ತು ಕರಗ್ತದೆ, ಆದರೆ ಪುಸ್ತಕಗಳನ್ನು ಓದಿದಷ್ಟು ಜ್ಞಾನ ವೃದ್ಧಿಸುತ್ತದೆ. ಈಗ ದುಡ್ಡು ಖರ್ಚು ಆಗೋಗ್ತಾ ಇರತ್ತೆ, ಆದ್ರೆ ಇದು ಹಾಗಲ್ಲ, ಜ್ಞಾನ ವೃದ್ಧಿಸುತ್ತೆ ಅನ್ನುವಂತ. ಎಷ್ಟು ನೀವು ಪುಸ್ತಕಗಳನ್ನು ಬಳಸ್ತಿರೋ, ಎಷ್ಟು ನೀವು ಓದ್ತಿರೋ ಅಷ್ಟು ವೃದ್ಧಿ ಆಗ್ತದೆ. ಈಗ ನೋಡಿ, ಹಸಿವಾದಾಗ ಆಹಾರ ಬೇಕಾಗ್ತದೆ. ಹೌದು. ನೀವು ಓದುತ್ತಾ ಹೋದಾಗ ಪುಸ್ತಕಗಳನ್ನು, ಉತ್ತಮ ಪುಸ್ತಕಗಳನ್ನು ಓದುತ್ತಾ ಹೋದಾಗ ಜ್ಞಾನದ ಹಸಿವು ಹೆಚ್ಚಾಗ್ತದೆ. ಇಂಥ ಹಸಿವು ವ್ಯಕ್ತಿಗೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು ಮತ್ತು ದೇಶಕ್ಕೂ ಒಳ್ಳೇದು. ಯಾಕಂದ್ರೆ ಅಂತ ಉತ್ತಮ ಪುಸ್ತಕಗಳಿಂದ ತನ್ನ ಸುಧಾರಣೆ ಅಷ್ಟೇ ಅಲ್ಲ, ಸಮಾಜ ಸುಧಾರಣೆ ಮತ್ತು ದೇಶ ಸುಧಾರಣೆ ಕೂಡ ಅಂತ ಒಳ್ಳೆ ವಿಚಾರಗಳಿಂದ ಆಗ್ತದೆ ಅಂತ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಒಂದು ಒಳ್ಳೆ ಪುಸ್ತಕ ಬರಿಬೇಕಾದ್ರೆ ವಾಚನಾಲಯದಲ್ಲಿ ಇರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ಓದಬೇಕಾಗ್ತದೆ. ಈಗ ಕಿತ್ತೂರು ಚೆನ್ನಮ್ಮನವರ ಇತಿಹಾಸ ಓದಿದಾಗ ದೇಶದ್ರೋಹಿಗಳಿಗೆ ಯಾವ ರೀತಿಯಾಗಿ ಪಾಠ ಕೊಡಬೇಕು, ಪಾಠ ಸಿಕ್ತು ಅಂತ ಹೇಳ್ತೀನಿ. ನಾವೆಲ್ಲ ನೆನಪು ಮಾಡಿಕೊಳ್ಳೋಣ, ಬ್ರಿಟಿಷರ ಕಾಲದಲ್ಲಿ ದೇಶದ್ರೋಹಿಗಳು, ತಿರುಮಲ್ ಶೆಟ್ಟರು ಅವರೆಲ್ಲ ದೇಶದ್ರೋಹಿಗಳು ಕೆಲಸ ಮಾಡಿದಾಗ ಕಿತ್ತೂರು ಚೆನ್ನಮ್ಮನ ಸೆರೆ ಆದ್ಮೇಲೆ ಅವರು ತಮ್ಮ ತಿರುಮಲ್ ಶೆಟ್ಟರು ಉಳಿದವರೆಲ್ಲ ನಮ್ಗೆ ಏನೋ ಬಹುಮಾನ ಕೊಡ್ತಾರೆ ಅಂತ ತಿಳ್ಕೊಳ್ತಾರೆ. ಆದ್ರೆ ಬ್ರಿಟಿಷ್ ಹೇಳ್ತಾರೆ, ನಿಮ್ಮ ದೇಶದವರಿಗೆ ನೀವು ದ್ರೋಹ ಮಾಡಿದ್ಮೇಲೆ ನಿಮ್ಮ ನಮಗೇನು ನೀವು
ವಿಧೇಯರಾಗಿರ್ತೀರಿ, ನೀವು ಲಾಯಲ್ ಆಗಿರೋದಿಲ್ಲ ಅಂತ ಮೊದಲು ಅವ್ರನ್ನ ಶೂಟ್ ಮಾಡ್ತಾರೆ. ಇದು ದೇಶದ್ರೋಹಿಗಳಿಗೆ ಒಂದು ಪಾಠ. ಇದನ್ನೆಲ್ಲ ನಾವು ಇತಿಹಾಸದ ಪುಟಗಳಿಂದ ಪುಸ್ತಕದಿಂದ ಕಳಿತೀವಿ. ಮತ್ತೊಂದು ಹೇಳಬೇಕಾದ್ರೆ ಅಮೂಲ್ಯ ಸಾಹಿತ್ಯ ಸಂಪತ್ತು, ಸಾಹಿತ್ಯ ಒಂದು ಅಮೂಲ್ಯ ಸಂಪತ್ತು. ಅದೆಲ್ಲಿ ಸಿಗ್ತದೆ ನಮಗೆಂದ್ರೆ ಪುಸ್ತಕಗಳಲ್ಲಿ ಸಿಗ್ತದೆ, ಬ್ಯಾಂಕ್ನಲ್ಲಿ ತ್ರಿಜೋರಿಯಲ್ಲಿ ಸಿಗೋದಿಲ್ಲ. ಉತ್ತಮ ಜೀವನಕ್ಕೆ ಬೇಕಾಗುವ ಅನೇಕ ಸಂಗತಿಗಳು ಸಂದೇಶಗಳು ಪುಸ್ತಕಗಳಲ್ಲಿ ಸಿಗ್ತವೆ. ಆದ್ದರಿಂದ ಪುಸ್ತಕಗಳು ಅಮೂಲ್ಯ, ಅವುಗಳಿಗೆ ಬೆಲೆ ಕಟ್ಟಕ್ಕಾಗುತ್ತೆ. ಅಂದ್ರೆ ಎಷ್ಟೋ ಜನಕ್ಕೆ ಪುಸ್ತಕಗಳನ್ನ ಕೊಳ್ಳೋದಕ್ಕಾಗದೇ ಇದ್ರೂ ಇವತ್ತು ಗ್ರಂಥಾಲಯಗಳು ಈ ನಿಟ್ಟಿನಲ್ಲಿ ಜನರಿಗೆ ಸೌಲಭ್ಯವನ್ನು ವಹಿಸ್ತಾ ಇದೆ. ಗ್ರಂಥಾಲಯವನ್ನ ತಾವು ತಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ವರ್ಣಿಸ್ತೀರಿ? ಗ್ರಂಥಾಲಯಗಳನ್ನ ಗ್ರಂಥಾಲಯಗಳು ನನ್ನ ಕೇಳಿದ್ರೆ ಅವು ಅವು ಜ್ಞಾನ ದೇಗುಲುಗಳು ಅಂತ. ಅವು ಕೇವಲ ಪುಸ್ತಕಗಳ ಸಂಗ್ರಹ ಮಾಡಿದಂತಹದ ಒಂದು ಕೊಠಡಿಯಲ್ಲ, ಜ್ಞಾನ ಭಂಡಾರ. ನೋಡಿ, ಒಂದು ಕಾಲಕ್ಕೆ ನಾಲೆಜ್ ಈಸ್ ಪವರ್ ಅಂತಿದ್ರು. ಈಗ ನಾಲೆಜ್ ಈಸ್ ನಾಟ್ ಓನ್ಲಿ ಪವರ್, ನಾಲೆಜ್ ಈಸ್ ವೆಲ್ತ್ ಆಲ್ಸೋ. ಹೌದು, ಈಗ ಜ್ಞಾನ ಶಕ್ತಿ ಹೌದು, ಇವತ್ತಿನ ಕಾಲದಲ್ಲಿ ಸಂಪತ್ತು ಹೌದು. ಉತ್ತಮ ಪುಸ್ತಕ, ದಣಿವಿಲ್ಲದ ಶಿಕ್ಷಕ, ಈ ನಿಟ್ಟಿನಲ್ಲಿ ಒಟ್ಟಾರೆ ಸಂಕ್ಷಿಪ್ತವಾಗಿ ನಿಮ್ಮ ಸಂದೇಶ ಏನು? ನನ್ನ ಸಂದೇಶ ಇಷ್ಟೇ, ಉತ್ತಮ ಪುಸ್ತಕಗಳಿಗೆ ಜೀವನದಲ್ಲಿ ದೊಡ್ಡ ಮತ್ತು ಮಹತ್ವದ ಸ್ಥಾನವಿದೆ. ಎಲ್ಲಕ್ಕಿಂತ ಮಿಗಿಲಾದದ್ದು ಜ್ಞಾನ, ಅದರಲ್ಲೂ ಸುಜ್ಞಾನ. ಆದ್ದರಿಂದ ಪುಸ್ತಕಗಳ ರಚನೆ ಮಾಡತಕ್ಕಂಥ ಸಾಹಿತಿಗಳ ಬಗ್ಗೆ ನನ್ನೊಂದು ಅನಿಸಿಕೆ ಏನಂದ್ರೆ, ಒಬ್ಬ ಉತ್ತಮ ಸಾಹಿತಿಯ ಪೆನ್ನಿನ ಮಸಿ ಇಂಕ್ ಆತನ ಜೀವನ ಇರುವರಿಗೂ ಮುಗಿಯದಿರಲಿ, ಅದರಿಂದ ಬರವಣಿಗೆ ಮೂಡಿ ಬರಲಿ, ನಂತರ ಮೌಲಿಕವಾಗಿ ಓದುಗರ ಮನಸ್ಸಿನಲ್ಲಿ ಅಂತಹ ಉತ್ತಮ ವಿಚಾರಗಳು ಸದಾ ಹಸಿರಾಗಿರಲಿ, ಸಾರ್ವಸ್ವತ ಲೋಕದ ಸಂಪತ್ತನ್ನು ಇಂಥ ಸಾಹಿತಿಗಳು ಬೆಳೆಸಲಿ ಅಂತ ನನ್ನ ಆಶಯ. ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಅವರೇ, ನಿಮ್ಮ ಅನೇಕ ಅನುಭವದ ನುಡಿಗಳು ಇದು ಪುಸ್ತಕಗಳ ಬಗ್ಗೆ ಒಂದು ರೀತಿಯ ಅನೇಕರ ಕಣ್ಣನ್ನ ನೀವು ತರಿಸಿದ್ರಿ ಅಂದ್ರೆ ತಪ್ಪಾಗೋದೇ ಇಲ್ಲ. ಉತ್ತಮ ಪುಸ್ತಕ, ದಣಿವಿಲ್ಲದ ಶಿಕ್ಷಕ, ಎಲ್ಲರೂ ಪುಸ್ತಕ ಓದುವಂತೆ ಆಗ್ಲಿ ಎನ್ನುವಂತಹ ಸಂದೇಶವನ್ನ ನೀಡಿದ್ದಕ್ಕಾಗಿ ವೀಕ್ಷಕರ ಪರವಾಗಿ, ಚಂದನದ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ.